ದಾರಿ ಬಿಡುದಿಲ್ಲ ಏನಮ್ಮ ದುದಿ ಮತ್ತಾರ ಹೇಳ್ತೀನಿ ಕೇಳುವಂತಿಕೆಗು ಅಮ್ಮ ದುದಿ ಸುಂಕದೊಳಗ ಸುಂಕ ನಾರ್ಕರ ಮನೆ ಸುಂಕದವ ಇವ್ರಿಗೆ ಯಾವ್ದು ಬೇಕಾಗೈತಿ ಏನ ಪುಂಡಿದ ಬೇಕ ಏನ ಜೋಳದ ಬೇಕ ಏನ ಕಬ್ಬಿನ ಬೇಕ ಪಡಗೊಳದಕ್ಕೆ ಬೇಕ ಏನ ಕೆರ್ಕೊತ ಬಾವ್ಯಾಗ ಹೋಗಿ ಜಿಗಿದ ಬೇಕ ಹೇಳ್ತೀನಿ ಕೇಳ ಗೋಪಾಲ ಮಂದಿರಕ್ಕಾದ್ರೂ ಹೋಗಿರ್ಬೇಕು ಆದ್ರೆ ನಾನು ಯಾವ ಕಲೆಗೆ ಸುಖ ಕೊಡುದಲ್ಲ ಅಂತ ಹೇಳಿ ಸುಖ ತಗೊಂಡ ಸುಖ ಕೊಡ್ರ ದಾರಿ ಬಿಡದೇ ಹೇಗೆ ಜಾಸ್ ಸುಖ ಕೊಡುದಲ್ಲ ಅಂತ ಹೇಳಿ ಏನಮ್ಮ ಆಗುತ್ತೆ ನೋಡುವ ಹಿಂಗಾದ ತೆಗದು ಗಾದಿ ಮೇಲೆ ಗಾದಿ
ಇದ ಗಚ್ಚಾಗುದೇನು ಬೇಡ, ಏನ್ರ ಒಂದು ವ್ಯಕ್ತಿ ಹುಡುವ ಅಂತಾನೆ. ಏನಮ್ಮ ದುತಿ, ಅಲ್ಲ ಕುರುಬ್ರ ಮನೆಗೆ ಹೋಗಿ ಗಂಡ ಗತ್ರಿ ತಂದೆ ಸೆರಗ ನಡಕ ಹಿಡಿಯಾಕಿ ಕಡ್ಗ ಕಡ್ಗ ಮಾಡಿ ಕತ್ತಿಸಾಕಿ ಸೆರಗನ್ನು ಕಟ್ಟಾಯ್ತು. ಅಲ್ಲಿಗಮ್ಮ ಹೆಣ್ಮಕ್ಳ ಸರಿಗೆ ಏನದು ಗೊತ್ತೈತಮ್ಮ, ಮುತ್ತು ತುಂಬ ಮುತ್ತು ಕೊಟ್ರೆ ಮುತ್ತೈತೇನ ಸಿಗ್ತೈತೇನ ಮಾ ದೂತಿ. ಏಯ್ ಅದ ಯಾರಿಗೆ ಬೇಡ ಸರಿ, ಇಬ್ರು ಒಟ್ರು ಕಸಿ ಬಿಚ್ಚಿರಿ ಬೇಡ ಬೇಡ, ಆ ತಗದ ನಿನಗೂ ಬೇಡ ನನಗೂ ಬೇಡ, ಇನ್ನು ಉಳಿದ ಕುಂದಿಸಬೇಕು ಬೇಡ, ಕಲ್ಲು ಬಿಡು ಕೈನಂದ ಸಿಕ್ಕತಿ ಈ ಗೋಪಾಲಕೃಷ್ಣಗೆ ಏನ್ರಿ ಇವನಂತ ಹೇಳಿ ಸೆರೆಗನ್ನ ಬಿಡಿಸಿಕೊಂಡೆ. ಮೊದಲ ಬಿಲ್ಲಿಂದ ಹೋಗುದು ಪ್ರಯತ್ನ ಮಾಡೋನು ಹೌದಲೇ ಜೊತೆ ಆಗ್ಲಮ್ಮ. ಕೃಷ್ಣಗೆ ಈ ಕಾಲಕ್ಕೆ ಸುಂಕ ಸಿಗುದಿಲ್ಲ ಅಂತ ಹೇಳಿ ಅವನ ಮಗ ಮಠ ಕಾಲ ಸಿಗುತ್ತೆ.
ನೋಡಮ್ಮ ದುತಿ, ಗೋಪಾಲಿದ್ದಮ್ಮ ಗಲಭಜೆಯಾಗಿ ಬರ್ಬೇಕು, ನೀನು ದೂತಿದ್ದಕ್ಕಿ ಸಕರಮ್ಮ ಧಾದೆ ಆಗಿ ಬರ್ಬೇಕು, ನಾನು ಗೌಳಗಿತ್ತಿ ಹೋಗಿ ಚಮುನ ಆಗಿ ಬರ್ಬೇಕ. ಆ ಕಾಲಕ್ಕೆ ಸುಂಕ ಸಿಕ್ಕರೆ ಸಿಕ್ಕಾರಿ, ಸಿಗಿದ್ರೆ ಭಿಕಾರಿ ಅಂತ ಹೇಳು. ಗೋಪಾಲ ಅಪ್ಪನ ಬಾಯ ಕಡೆ, ಈ ಕಾಲಕ್ಕೆ ಸುಂಕ ಸಿಕ್ಕಾಗಿಲ್ಲ, ಏ ನೀ ಗೋಪಾಲ ಹೋಗ್ಯ ಗಲ್ಪಜ ಬರ್ಬೇಕು, ದೂತ್ ಹೋಗ್ಯ ಚಕ್ರಂ ತಜ್ಜ ಬರ್ಬೇಕು. ಆ ಗೌರವ ಚಮನಾಗಿ ಬಂದಾಗ ಸುಂಕರ್ ಸಿಕ್ಕಾರೆ ಸಿಗದಲ್ಲಿ ಬೇಕಾದ್ರೆ ಅವನ ಮಗಳ ಮುಂದಿನ ಕಾಲಕ್ಕೆ ಕೊಟ್ಟಂಗ ಕೈ ಮೇಲೆ ಕೈ ಬೆಸ ಕೊಡ್ಬೇಕಂತ ನನ್ನ ಮಗಳ. ಇವಾಗ ಕೊಟ್ಟು ಬಿಡಿ, ನಿಂದ ಹೋಗ್ಬಿಡ್ಲಿ, ನಾನ್ ಬೇಡ ಅಂತ ನಮ್ಮ ಮಗಳ. ನನ್ನೆಲ್ಲ ಕೆಟ್ಟ ಜವು, ಅದಕ್ಕೆ ನನ್ನ ಮಗಳ ನಿಂದ್ಬೇಕಂತ ನಮ್ಮ. ಏನ್ ಅಕ್ಷರೆಲ್ಲ ಡಿಪ್ಪರ್ ಆಗ್ಯಾವು, ನಂಬರ್ ಇಟ್ಟಾವ? ಅಟ್ಟಾವ ಅನಕಾಯ ನಿಂದ್ಕೊಡ ವಚನ. ಹಾಗಾದ್ರೆ ದುದಿ ವಚನ ತೆಗೆದುಕೊಳ್ಳ ಅಂತ ಹೇಳು. ಕೃಷ್ಣ ಹೇಳುತ್ತೇನೆ ಕೇಳು.